ಮೌನಿ ಮಹಾ ಕಷ್ಟದ ಸಿನಿಮಾ. ಆ್ಯಕ್ಚುಲಿ ಬಹಳಷ್ಟು ಜನಗಳು ಸಿನಿಮಾ ಮಾಡಬೇಕು ಅಂದ್ರೆ ಬಿಟ್ಟರು. ಟಿ ಎನ್ ಸೀತಾರಾಮ ಇಸ್ ಒನ್ ಆಫ್ ದೆಮ್. ಅವರು ಲಿಬರಲೈಸೇಷನ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಆ ಸಿನಿಮಾ ಮಾಡಬೇಕು ಅಂತ ಅದು ಯಾಕೋ ಮಾಡಲಿಲ್ಲ ಅವರು. ಆಮೇಲೆ ಗಿರೀಶ್ ಕಾಸರವಳ್ಳಿ ಅವ್ರು ಮಾಡಬೇಕು ಅಂತ ಹೊರಟರು. ಅವರ ನೋಟ ಬೇರೆ, ಅದಕ್ಕೆ ಒಬ್ಬೊಬ್ಬ ನಿರ್ದೇಶಕನ ನೋಟ ಒಂದೊಂದು ರೀತಿ ಇರುತ್ತೆ. ಆಮೇಲೆ ಅಲ್ಟಿಮೇಟ್ ತೆರೆ ಮೇಲೆ ಬರೋದು ಅವರ ದೃಷ್ಟಿ. ಓಕೆ, ನಟನ ದೃಷ್ಟಿ ಅಲ್ಲ ಅಲ್ಲಿ, ಅಥವಾ ಲೇಖಕನ ದೃಷ್ಟಿ ಕೂಡ ಅಲ್ಲ, ನಿರ್ದೇಶಕನ ದೃಷ್ಟಿ. ಅವರು ಅಂದ್ಕೊಂಡಿದ್ದಲ್ಲಿ ಅದ್ರ ಕಡೆಯ ಒಳಗೆ ಇವನು ಮೌನಿಯ ಕೂತ್ಕೊಂಡಾಗ ಎದುರುಗಡೆ ಪಟ 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 ಅಂತ ಇನ್ನೊಬ್ಬ ಅಪ್ಪಣ್ಣ ಭಟ್ಟ ಮಾತಾಡ್ತಾ ಇರ್ತಾನೆ. ಅವರ ಕಾನ್ಸೆಪ್ಟ್ ಏನು ಅಂದರೆ, ಗಿರೀಶ್ ಕಾಸರವಳ್ಳಿ ಅವ್ರದ್ದು ಇಬ್ಬರು ತಲೆ ಮೇಲೆ ಇದನ್ನು ವಾದ್ಯ ಬಟ್ಟೆ ಹಾಕ್ಕೊಂಡಿರಬೇಕು, ಅದು ಶ್ರಾದ್ದದ ದಿವಸ ಮಾಡುವಂಥ ಇದು ತಲೆ, ಅದಕ್ಕೆ ತಲೆ ಮೇಲೆ ಬಟ್ಟೆ ಹಾಕೋಬೇಡ ಅಂತಾರೆ. ಆ ಪಟ 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 ಅಂತ ಅವನು ಮಾತಾಡ್ತಿರೋದು ಅದು ಶ್ರಾದ್ದದ ಮಂತ್ರಗಳಿದ್ದಾಗೆ. ಇವನೇನು ಮಾತಾಡಿದ ಸುಮ್ಮನೆ ಏಕದೃಷ್ಟಿಯಲ್ಲಿ ಕೂತಿರೋದು, ಸತ್ತ ಹೆಣಗಳು ಅವನ ಮುಂದಗಡೆ ಬಂದು ನಿಂತಾಗೆ ಅಂತ ಅವನ್ನೆಲ್ಲ ಯೋಚನೆ ಮಾಡಿದ್ದವ್ರು ಅವರು. ಲಿಂಗದೇವರು ಬೇರೆ ರೀತಿ ಯೋಚನೆ ಮಾಡಿದರು. ಓಕೆ, ಅಲ್ಲಿ ಆದ ಒಂದು ಭಾಳ ಮೊದಲು ಇದನ್ನು ನನಗೊಂದು ಪಾತ್ರ ಮಾಡಬೇಕು ಅಂದ್ರೆ ಯಾವುದು ಅಂತ ಡಿಸೈಡ್ ಮಾಡಿರಲಿಲ್ಲ. ಅವರು ಒಂದಾದ ಮೇಲೆ ಇದ್ದಾರೆ ಇಲ್ಲಿ ಲಿಂಗದೇವರು, ಒಂದು ದಿವಸ ಬಂದು ನೀವು ಕುಪ್ಪಣ್ಣ ಭಟ್ಟನ ಪಾತ್ರ ಮಾಡಿ ಅಂದ, ಇನ್ನೊಂದು ದಿವಸ ಬಂದು ಇಲ್ಲ ಅನಂತನಾಗ್ ಮಾಡ್ತಾರಂತೆ ನೀವು ಅಪ್ಪಣ್ಣ ಭಟ್ಟನ ಪಾತ್ರ ಮಾಡಿ ಅಂದ, ಮಾರನೇ ದಿವಸ ಇನ್ನೊಂದು ಇಲ್ಲ ಅವರೇ ಅದನ್ನು ಮಾಡ್ತಾರಂತೆ ನೀವು ಇದನ್ನು ಮಾಡಿ ಅಂದ. ಒಂದು ದಿವಸ ನನಗೆ ಬೇಜಾರಾಗಿ, ಅಯ್ಯ ಈ ಪುಸ್ತಕನ ಚೆನ್ನಾಗಿ ಓದ್ಬಿಟ್ಟಿದ್ದೀನಿ ನಾನು ಈ ಕಥೆನ ಹತ್ತಾರು ಸಾರಿ, ನೀನು ಅದು ಯಾವ ಪಾತ್ರನಾದ್ರೂ ಕೊಡೋ ಅಲ್ಲಿ, ಆ ಬೋಡಮ್ಮನ ಪಾತ್ರ ಕೊಡು ಮಾಡ್ತೀನಿ ನಾನು. ಓಕೆ, ಅದೇನು ಪ್ರಾಬ್ಲಮ್ ಇಲ್ಲ, ನೀವು ಬೇಕಾದ್ರೆ ಅಲ್ಲಿ ಬಂದಾಗ ಹೇಳು ಇಂಥ ಪಾತ್ರ ಅಂತ ಅಂದ. ಬಟ್ ಅದಕ್ಕೆ ಮುಂಚೆ ದಿವಸ್ಪತಿ ಹೆಗಡೆ ಹತ್ರ ಹೋದೆ, ಕೇಳಿದ್ದೆ ಅವರು ಅನಂತಮೂರ್ತಿಯವರ ಕೃತಿಗಳನ್ನು ಸಾಕಷ್ಟು ಓದ್ಕೊಂಡಿದ್ದಾರೆ ಅಂತ. ಅವ್ರ ಹತ್ರ ಹೋಗಿ ಕೇಳಿದೆ, ಸರ್ ಈ ಪಾತ್ರ ಮಾಡಬೇಕಿದ್ದು ಯಾವ ಪಾತ್ರ ಅಂತ ಇನ್ನೂ ಗೊತ್ತಿಲ್ಲ, ಅದಕ್ಕೆ ಟೋಟ್ಯಾಲಿಟಿ ಬೇಕು ನನಗೆ, ಇದು ಏನು ಈ ಈ ಕಥೆಯ ವೈಶಿಷ್ಟ್ಯ ಏನು, ಅದರ ಕಂಟೆಂಪರರಿಟಿ ಏನು, ಇವತ್ತಿನ ಪರಿಸರಕ್ಕೆ ಅದನ್ನು ಹೇಗೆ ನೋಡಬೇಕು. ಓಕೆ, ಇದನ್ನೊಂದು ಸ್ವಲ್ಪ ವಿಚಾರ ಮಾಡಿ ಅಂದರು. ಅವರು ಒಂದು ತಣ್ಣ ಒಂದು ಕೆಲಸ ಮಾಡಿ, ನಾನೊಂದು ಪುಸ್ತಕ ಕೊಡ್ತೀನಿ ಅದನ್ನು ಓದಿ, ಆಮೇಲೆ ಇದನ್ನು ಓದಿ, ಅವೆರಡನ್ನೂ ಓದಾದಮೇಲೆ ನನ್ನ ಹತ್ರ ಬಂದಿದ್ದ ಮೌರ್ನರ್ ಕೊಟ್ಟರು ಪುಸ್ತಕ ಅಂದರೆ ಸಣ್ಣ ಕತೆ, ಅದನ್ನು ಓದಿದೆ. ಅದಕ್ಕೂ ಇದಕ್ಕೂ ಸಾಮ್ಯ ಇದೆ, ಆದರೆ ಅಲ್ಲಿಯ ಟ್ರೀಟ್ಮೆಂಟ್ ಬೇರೆ ಇದೆ, ಇಲ್ಲಿಯ ಟ್ರೀಟ್ಮೆಂಟ್ ಬೇರೆ ಇದೆ. ಬರವಣಿಗೆಯಲ್ಲಿ ಹೆಂಗೋ ನನಗೆ ಅರ್ಥವಾದಷ್ಟು ರೀತಿಯಲ್ಲಿ ಓದಿಕೊಂಡು ಅವ್ರ ಹತ್ರ ಡಿಸ್ಕಷನ್ಗೆ ಅಂತ ಹೋದೆ. ಆವತ್ತು ಸದಾಶಿವ ಅವರನ್ನು ಕರೆದಿದ್ದರು, ಒಳ್ಳೆ ಕಥೆಗಾರ. ಏನು ಸರ್ ಹಿಂಗಿದೆಯಲ್ಲ, ನಾನು ಏನಪ್ಪ ನಿನಗೆ ಇರೋ ಅನುಮಾನಗಳೇನು, ಜನಸಂಪರ್ಕ ಬೇಡ ಅಂತ ದೂರ ಇರೋನು, ಇದನ್ನೆಲ್ಲ ಕೇಳಿದ ಸದಾಶಿವ ಒಂದು ಮಾತು ಹೇಳಿದರು, ರೇ ಅವನ್ನೆಲ್ಲ ಯೋಚನೆ ಮಾಡಿದರೆ ಒಂದು ಕಥೆನೇ ಬರೆಯೋಕ್ಕಾಗಲ್ಲ ರೀ ಅಂದರು. ಓಕೆ, ಆಮೇಲೆ ಇವರು ದಿವಸ್ಪತಿ ಹೆಗ್ಡೆಯವರು ಒಂದಿಷ್ಟು ದಾರಿ ತೋರಿಸಿದರು, ಇಲ್ಲ ಅದು ಹಂಗಲ್ಲ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡಬೇಕಾಗತ್ತೆ ಅಂತ. ಆಮೇಲೆ ಇವರು ಯಾರನ್ನು ಕೇಳಿದರೂ ಉಪಯೋಗ ಇಲ್ಲ, ನಾನು ತಾನೇ ಮಾಡಬೇಕಾದ್ದು, ಆದ್ದರಿಂದ ಸ್ವಂತ ಯೋಚನೆ ಮುಖ್ಯ. ಇಲ್ಲಿದ್ದರೆ ನಾವು ಕೊಟೇಶನ್ ಮಾಸ್ಟರ್ಸ್ ಆಗಿಬಿಡ್ತೀವಿ, ದಿವಸ್ಪತಿ ಹೆಗ್ಡೆ ಹಂಗೆ ಹೇಳಿದರು ಇವ್ರು ಹಿಂಗೆ ಹೇಳಿದರು ಅಂತ. ನನ್ನತನ ಏನು, ನನ್ನತನವನ್ನು ಇದರೊಳಗೆ ಕಂಡುಕೋಬೇಕು ಅಂತ ಅಂದು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ನನಗೆ ಅನಿಸಿದ್ದು, ಅದಕ್ಕೆ ಕೆಲವು ಆಶಯಗಳು ಸಿಕ್ತು ನನಗೆ. ಓಕೆ, ಒಂದು ಮಾನವೀಯ ಸಂಬಂಧಗಳನ್ನು ಹೇಳುವ ಕಥೆ ಅದು. ಓಕೆ, ಅದರೊಳಗೆ ಹುಡುಕ್ತಾ ಹುಡುಕ್ತಾ ಕೆದಕ್ತಾ ಕೆದಕ್ತಾ ಎಷ್ಟೋ ವಿಷಯಗಳು ಬಂದುಬಿಡುತ್ತೇನೆ. ಒಂದು ಸನ್ನಿವೇಶದ ನಾನಲ್ಲಿ ಇದರೊಳಗೆ ಕೂತಾಗ ಆ ಬೋರ್ಡಮ್ಮ ಒಂದು ಬರುತ್ತೇನೆ, ಲಕ್ಷ್ಮೀ ಚಂದ್ರಶೇಖರ್ ಮಾಡಿದ್ದು, ಅವ್ರಿಗೆ ಸಿಕ್ಕಾಪಡ ಬೈತಿರ್ತೀನಿ ನಾನು ಅವ್ರನ್ನ, ನಾನು ಅವಳು ಅವ್ನು ನನ್ನ ಕಂಡು ಹೆದರ್ತಿರ್ತಾಳೆ. ಬಟ್ ಇಡೀ ಜನಸಮುದಾಯ ಅಲ್ಲಿ ಸುತ್ತ ಹಿಂಗೆ ನಿಂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಆ ಅಮ್ಮ ಒಂದೇ ಬಂದು ಅಲ್ಲಿ, ಓಕೆ ಅಯ್ಯೋ 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 ಪಾಪಿಗಳ ಇವನ್ನಾಕ್ರೋ ಬಿಸಿಲಿನಲ್ಲಿ ಕೂಡಿಸಿದಿರಿ ಅಂತ ಒಂದು ತಂಪಿಗೆ ಕರ್ಕೊಂಡು ಹೋಗ್ತಾರೆ. ಓಕೆ, ಅಲ್ಲಿ ಊಟ ಒಂದಿಷ್ಟು ತಿಂಡಿ ತಿಂಡಿ ತಿನ್ನಕ್ಕೆ ಕೊಡ್ತಾಳೆ. ಇದೊಂದು ಅದ್ಭುತ ಒಂದು ಮಾನವೀಯ ಮುಖ ಇರೋ ಕಥೆ ಅಲ್ವಾ ಇದೊಂದು. ಆಮೇಲೆ ಬೈತಾಳವ್ರಿಗೆ, ಏನು ಜನ ನಿಂತಿದ್ದಾರಲ್ಲ ಇಬ್ಬರನ್ನ ಕರ್ಕೊಂಡು ಇಲ್ಲಿ ಕೂಡ್ಸೋಕ್ಕಾಗಲ್ವಾ ಅಂತ.
ಅನೇಕರು ಅಲ್ಲಿಂದ ವಿಮುಖರಾಗಿ ಹಿಂದಕ್ಕೆ ಹೋಗ್ತಾರೆ. ಇಬ್ಬರೇ ಇಬ್ಬರು ಉಳಿತಾರೆ. ಆ ಇಬ್ಬರು ಮುಂದೆ ಬಂದು ಇವನು ನೆತ್ಕೊಂಡು, ಆ ಇಬ್ಬರು ದಲಿತರು, ಶೋಷಿತರು. ಇಲ್ಲೊಂದು ಫ್ಯಾಂಟಾಸ್ಟಿಕ್ ಇದು ಅಂಥದ್ದು ಒಂದು ಇದಿದೆ ಅಂಥದ್ದು ಮೆಟಫರ್. ಓಕೆ, ಇವತ್ತಿನ ಸಮಾಜದಲ್ಲಿ ತೊಂದರೆಗೊಳಗಾದವನಿಗೆ ಹೆಲ್ಪ್ ಮಾಡೋರು ತೊಂದರೆಗೊಳಗಾದವರೇ, ಬಾಕಿಯವರೆಲ್ಲ ಇಲ್ಲ, ಮುಖ ತಿರುಗಿಸ್ಕೊಂಡು ಹೊರಟೋದ್ರು. ಇದನ್ನು ನೋಡ್ಬೋದು ಅದರೊಳಗೆ. ಇದನ್ನೆಲ್ಲ ನಾನು ಮುಂಚಿತವಾಗಿ ಯೋಚನೆ ಮಾಡಿದ್ವೋ ಬಿಟ್ಟು ಅಂದರೆ ನನಗೆ ಇವೆಲ್ಲ ಅನ್ನಿಸ್ತದು ಆವಾಗ ಟೈಮ್ನಲ್ಲಿ. ಓಕೆ, ಆಮೇಲೆ ಪಾತ್ರ ಇನ್ನೂ ಇದರಲ್ಲಿಲ್ವಲ್ಲ, ಏನು ಪಾತ್ರ ಮಾಡಬೇಕು ಅಂತ. ಆಮೇಲೆ ಅಲ್ಲಿ ಸ್ವಲ್ಪ ದಿವಸದ ಮುಂಚೆ ಹೇಳಿದರು. ಆಮೇಲೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅವತ್ತು ಆಗಿದ್ದು ಅಂತಂದರೆ, ನಾನು ಹೋಗೋಕ್ಕಿಂತ ಮುಂಚೆ ಅನಂತನಾಗ ಅವ್ರ ಪೋರ್ಷನ್ ಎಲ್ಲ ಮುಗಿಸ್ಬಿಟ್ಟಿದ್ರು. ಅವರಿಗೆ ಮ್ಯಾಚ್ ಮಾಡಬೇಕು ನಾನು, ಯಾಕೆಂದರೆ ಒಂದು ಕಾಲಘಟ್ಟದಲ್ಲಿ ಓಕೆ ಈ ಎರಡು ಒಂದೇ ಮನುಷ್ಯನ ಎರಡು ಮುಖಗಳು ಅಂತಲೂ ಆಯಿತು. ಹೌದಾ? ಓಕೆ, ಹಾಗಿದ್ದ ಪಕ್ಷದಲ್ಲಿ ಆ ವೈರುಧ್ಯವನ್ನು ಹೇಳಬೇಕಲ್ಲ. ಸೊ ನಾನು ಫಸ್ಟ್ ಅಲ್ಲಿ ಹೋದ ತಕ್ಷಣ ಅನಂತನಾಗ ಕೇಳಿದೆ, ಸ್ವಾಮಿ ನನಗೆ ಈ ಆ ಕಾಂಟ್ರಾಸ್ಟ್ ಬೇಕು, ಇಲ್ಲದಿದ್ದರೆ ತೊಂದರೆ ಆಗುತ್ತೆ, ನೀವು ನಿಮ್ಮ ಪಾತ್ರವನ್ನು ಹೇಗೆ ಮಾಡಿದ್ದೀರಿ ಹೇಳಿ. ಓಕೆ, ಅವರು ಪಾಪ ಹಿ ವಾಸ್ ವೆರಿ ಬ್ಯುಸಿ ಮ್ಯಾನ್ ದೋಸ್ ಡೇಸ್. ಆದರೂ ಕೂಡ ನನ್ನ ಜೊತೆ ಕೂತ್ಕೊಂಡು ಒಂದು ಗಂಟೆ ಅವರು ಏನೇನು ಮಾಡಿದರು ಆ ಐದು ದಿವಸದಲ್ಲಿ ಅನ್ನೋದನ್ನು ಚೆನ್ನಾಗಿ ಹೇಳಿದರು. ನಾನೊಂದು ಕೆಲವು ಪ್ರಶ್ನೆಗಳನ್ನು ಕೇಳಿ, ನಿಮ್ಮ ವಾಕಿಂಗ್ ಸ್ಟೈಲ್ ಹೇಗಿತ್ತು ಹೇಳಿ. ಬ್ರಿಸ್ಕ್ ವಾಕಿಂಗ್, ಜಂಪಿಂಗ್ ವಾಕಿಂಗ್. ಸೊ ಅದಕ್ಕೆ ಕಾಂಟ್ರಾಸ್ಟ್ ಬೆಳೆಸ್ಕೊಂಡೆ ನಾನು. ಓಕೆ, ಸ್ಲೋ ಲೆಥಾರ್ಜಿಕ್ ವಾಕ್, ಶಾರ್ಟರ್ ಸ್ಟೆಪ್ಸ್. ಓಕೆ, ಅವನು ಫಾಸ್ಟಾಗಿ ಮಾತಾಡ್ತಿದ್ದ, ನಾನು ಸ್ಲೋ ಮಾಡಿದೆ. ಅವನು ಇದು ಅಂಥದ್ದು ಗಿಲೀಟ್ ಮಾತುಗಳನ್ನು ನಾನು ಅದನ್ನು ರಫ್ ವರ್ಷನ್ ಆಫ್ ದಟ್ ಮಾಡಿದೆ. ಹೀಗೆ ಆ ಕ್ಯಾರೆಕ್ಟರ್ ಏನು ಮಾಡಿದ್ರೆ ಅದಕ್ಕೆ ಆ ವಿರುದ್ಧವಾದ ಇದನ್ನು ಬಳಸಿಕೊಂಡು ಅದನ್ನು ಮಾಡಿದ್ದು. ಓಕೆ, ಆ ಕಡೆ ಇದರೊಳಗೆ ನಮಗೂ ಲಿಂಗದೇವ್ರಿಗೂ ಎಲ್ಲ ಡೈರೆಕ್ಟರ್ಸ್ ಆದ್ರಂಗೆ ಇವ್ರ ಜೊತೆ ಒಂದಿಷ್ಟು ಗಲಾಟೆ ಆಯಿತು. ನೀವು ಸುಮ್ಮನೆ ಹಿಂಗೆ ಕೂತಿದ್ರೆ ಹೆಂಗ್ರಿ, ಒಂದು 5 ನಿಮಿಷದ ಮಾತುಗಿದೆ ಅವನಿಗೆ ಅಂತಂದು. ಅದಕ್ಕೊಂದು ಮೀನಿಂಗ್ ಇದೆ ಕಣಪ್ಪ. ಓಕೆ, ಅವನು ಈ ಪ್ರಪಂಚದಲ್ಲಿಲ್ಲ. ಇಷ್ಟೆಲ್ಲ ಅವಮರ್ಯಾದೆ ಆದಮೇಲೆ ಜನಗಳ ಮುಂದೆ ಅವನು ಎಲ್ಲಿ ನೋಡಿದ್ರೇನಂತೆ, ಅವನು ಯಾವುದೋ ಒಂದು ದೂರದಲ್ಲಿರೋ ನಕ್ಷತ್ರ ನೋಡ್ತಾ ಇದ್ದಾನೆ. ಓಕೆ, ಅದು ಅದರ ಕಾನ್ಸೆಪ್ಟು ಚೆನ್ನಾಗಿ ಕ್ಲಿಕ್ ಆಗುತ್ತೆ ಮಾಡು ನೋಡೋಣ ಧೈರ್ಯದಿಂದ ಮಾಡಿಬಿಟ್ಟ. ಓಕೆ, ಆ ಎಚ್ ಎಂ ರಾಮಚಂದ್ರನ ಸ್ವಲ್ಪ ಪುಷ್ ಮಾಡಿದೆ ಓಕೆ ಅಂತ. ಅದೇ ಹೈಲೈಟ್ ಆಯಿತು ಅನಂತನಾಗನ 5 ನಿಮಿಷದ ಮಾತುಗಳಿಗಿಂತ ಇವನ ಇದು ಅಂತ ನೆಟ್ಟ ನೋಟ. ಓಕೆ, ಕಣ್ಣಿನಲ್ಲಿ ಏನು ಇದಿಲ್ಲ, ದೇರ್ ಇಸ್ ನೋ ಗ್ಲಿಟರ್. ಓಕೆ, ಅದು ಭಾಳ ಮುಖ್ಯವಾಯಿತು. ಈ ರೀತಿ ಒಂದೊಂದು ಪಾತ್ರಕ್ಕೂ ಒಂದೊಂದು ಸಿನಿಮಾಗೂ ಈ ರೀತಿ ಇದನ್ನು ಮಾಡ್ಕೋತೀನಿ ನಾನು ಇಷ್ಟೊಂದು.